ಮೈಸೂರಿನಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಬೆಡ್ಗಳ ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ವಾರ್ ರೂಮ್ನಲ್ಲಿ ಬೆಡ್ ಬುಕ್ ಆದರೂ ಖಾಸಗಿ ಆಸ್ಪತ್ರೆಗಳು ಸೋಂಕಿತರಿಗೆ ಸಕಾಲದಲ್ಲಿ ಬೆಡ್ ನೀಡದೆ ವಂಚಿಸ್ತಾ ಇರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಹೀಗಾಗಿ ಮೈಸೂರಿನ ಟಾಸ್ಕ್ ಫೋರ್ಸ್ ಕಮಿಟಿಯ ಬೆಡ್ ಸಂಚಾಲಕ ಎಚ್ ವಿ ರಾಜೀವ್ ಹಣ ವಸೂಲಿ ಮಾಡೋ ಖಾಸಗಿ ಆಸ್ಪತ್ರೆಗಳ ಬಣ್ಣ ಬಯಲು ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಎಚ್ ವಿ ರಾಜೀವ್ ಜೊತೆ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಅವ್ಯವಸ್ಥೆಯಿಂದ ಕೂಡಿರುವಂತಹ ಕೋವಿಡ್ ಕೇರ್ ಸೆಂಟರ್ಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಮುಚ್ಚಬೇಕು ಅಂತೇಳಿ ಡಿಎಚ್ಒ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಈಗಾಗಲೇ 16 ಕೋವಿಡ್ ಕೇರ್ ಸೆಂಟರ್ಗಳನ್ನು ಕೂಡ ಮುಚ್ಚೋದಕ್ಕೆ ಆದೇಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಈ ಆದೇಶಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಮೂಡ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ವಿ ರಾಜೀವ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ಡಿಎಚ್ಒ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, 14 ಕೋವಿಡ್ ಕೇರ್ ಸೆಂಟರ್ಗಳನ್ನು ಮುಚ್ಚಬೇಕು ಅಂತ. ಏನು ಹೇಳ್ತೀರಾ ಸರ್ ನಿಮಗೆ? ಒಂದು ಮೈಸೂರಿನಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಅನ್ನೋ ಒಂದು ರಚನೆ ಆಗಿದೆ. ಅದರಲ್ಲಿ ಮಾನ್ಯ ರಾಮದಾಸ್ರವರು ಸಲಹೆಗಾರರಾಗಿದ್ದಾರೆ, ನಾನು ಬೆಡ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಇದ್ದೀನಿ, ಅಪ್ಪಣ್ಣ ಅವರಿದ್ದಾರೆ, ರಘು ಅವರಿದ್ದಾರೆ, ಮಹದೇವ್ ಸ್ವಾಮಿ ಅವರಿದ್ದಾರೆ, ಪ್ರತಾಪ್ ಸಿಂಹ ಅವರು ಟಾಸ್ಕ್ ಫೋರ್ಸನ್ನು ಮುಂದಾಳತ್ವ ವಹಿಸಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರು ಇದನ್ನೆಲ್ಲ ನೇಮಿಸಿ ತಾವು ಕೂಡ ಆಗಿಂದಾಗೆ ಇದನ್ನು ಪರಿಶೀಲನೆ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು. ನಾವು ತುಂಬ ಜನಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾರ್ವಜನಿಕವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡ 50% ಬೆಡ್ಗಳನ್ನು ಸರ್ಕಾರಿ ಕೋಟಾದಲ್ಲಿ ಕೊಡಬೇಕು. ಆದರೆ ಇವತ್ತಿನ ಒತ್ತಡವನ್ನು ಅವರು ಉಪಯೋಗಿಸ್ಕೊಂಡು ತಮ್ಮ ಅನುಕೂಲಕ್ಕೆ ಈ ಪೇಷಂಟ್ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ, ಈ ಪೇಷಂಟ್ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು 50 ಬೆಡ್ ಇದೆ ಅನ್ನೋದಾದರೆ 25 ಬೆಡ್ ಏನು ಕೊಡಬೇಕು, ಇನ್ನೂ 10 ಬೆಡ್ಡು, 8 ಬೆಡ್ಡು, 9 ಬೆಡ್ಡು ಇವುಗಳು ಕೊಟ್ಟರೆ ಬಡವರನ್ನು ಚಿಕಿತ್ಸೆಗೊಳಿಸಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದರ ಈ ಸನ್ನಿವೇಶದ ಜವಾಬ್ದಾರಿಯನ್ನು ಖಾಸಗಿ ಆಸ್ಪತ್ರೆಗಳು ಹೊರಬೇಕಾಗಿದೆ. ಅವರು ಸಾರ್ವತ್ರೀಕರಣಗೊಳಿಸ್ಬಿಟ್ಟು ಇದನ್ನು ಇಲ್ಲ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ, ಜನಗಳ ಒತ್ತಡ ಹಾಗಿದೆ ಅನ್ನುವಂಥ ದೃಷ್ಟಿಕೋನ ಹೇಗಂತಾರೋ ಅದೇ ಸನ್ನಿವೇಶದಲ್ಲಿ ಹೆಚ್ಚೆಚ್ಚು ಹಣವನ್ನು ಮಾಡ್ಕೋಬೇಕು ಅನ್ನೋ ಮಾನಸಿಕತೆಯಿಂದ ಈಚೆ ಬರಬೇಕಿತ್ತಲ್ಲ. ಅವರು ಈ ದೇಶದಲ್ಲಿ ತುಂಬ ಜನ ಕಡುಬಡವರು ಇರ್ತಕ್ಕಂಥ ದೇಶ ಇದು. ಯಾರು ಮಧ್ಯಮ ವರ್ಗದವರಿದ್ದಾರೆ, ಉತ್ತಮವಾದವರು, ಕೆಲವು ಬೆಳವಣಿಗೆ ಅಂದಷ್ಟು ಪರ್ಸೆಂಟೇಜ್ ಇರ್ಬೋದು. ಆದರೆ ತುಂಬ ಬಡವರಿಗೆ ಇಂಥವರಿಗೆ ಆಗ್ತಿರ್ತಕ್ಕಂಥದ್ದಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ 2 ಪೋಸ್ಟ್ ಕೇರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಲಾಯಿತು. ಅಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ, ಯಾರು ಮುಂಚೂಣಿಲಿ ಅಡ್ಮಿಟ್ ಮಾಡ್ತಾರೋ ಅವ್ರುಗಳು ಯಾರು ಪಿ ಪಿ ಇ ಕಿಟ್ ಹಾಕಿಲ್ಲ, ಸ್ಟ್ರೆಚ್ಚರ್ಗಳನ್ನು ಇಟ್ಕೊಂಡಿಲ್ಲ, ಲಿಫ್ಟಲ್ಲಿ ಸ್ಟ್ರೆಚ್ಚರ್ ಹೋಗುವಷ್ಟು ಪ್ಯಾಸೇಜ್ ಇಲ್ಲ. ಇಲ್ಲೆಲ್ಲ ಕಡೆ ಕೋವಿಡ್ ಸೆಂಟರ್ಗಳು ಮಾಡಿದ್ದಾರೆ. ಕೋವಿಡ್ ಸೆಂಟರ್ಗಳನ್ನ ನಾರ್ಮಲ್ ಆಗಿ ಸರ್ಕಾರ ಫಿಕ್ಸ್ ಮಾಡುವಾಗ ಇಂತಿಂಥ ಇದು ಫೆಸಿಲಿಟಿ ಇದ್ರೆ ಹಿಂಗೆ ಅಂತ ಮಾಡಿದ್ದಾರೆ. ಆದರೆ ಅದ್ರ ನಡುವೆ ಪಾಲನೆ ಮಾಡಬೇಕಾದಂಥ ವಿಚಾರಗಳನ್ನ ಪಾಲನೆ ಮಾಡಿಲ್ದದ್ದು ಕಾರಣಗಳಿವೆ ಅಲ್ಲ. ಅದು ನೋಡಿದಾಗ ಆಮೇಲೆ ಹೆಚ್ಚುವರಿ ಹಣವನ್ನು ವಸೂಲು ಮಾಡ್ತಾರೆ ಅನ್ನೋದು ಗಮನಕ್ಕೆ ಬಂದಾಗ ಅದನ್ನು ಮಾನಿಟರ್ ಮಾಡಲೇಬೇಕಾಗಿದೆ. ಎಲ್ಲಿ ಎಸ್ ಒ ಪಿ ನಾರ್ಮ್ಸ್ ಪಾಲನೆ ಆಗ್ತಿಲ್ಲ ಅಂಥವುಗಳಿಗೆ ನೋಟಿಸ್ನ ಇಶ್ಯೂ ಮಾಡಿ ಯಾರನ್ನ ಸರಿಪಡಿಸ್ಕೊಳಕ್ಕೆ ಅವಕಾಶ ಕೊಡಬೇಕು. ಸರಿಪಡಿಸ್ಕೊಳಕ್ಕೆ ಆಗದೆ ಇದ್ದವ್ರನ್ನ ಹಂತ ಹಂತವಾಗಿ 2 ದಿನವೂ ಅಷ್ಟಾಗಿ ಕೊಟ್ಟು ಹೊಸ ಅಡ್ಮಿಷನ್ ಮಾಡ್ದಂಗೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿರೋದು ಸರಿಗಿದೆ. ಭಾಳ ಆಶ್ಚರ್ಯ ಆಗುವಂಥದ್ದು ಏನಂದರೆ ಪಾಸಿಟಿವ್ ಕೇಸು ಮೈಲ್ಡ್ ಕೇಸು ಅನ್ನುಗಳನ್ನೂ ಸೇರಿಸ್ಕೊಂಡಿದ್ದಾರೆ, ಪೋಸ್ಟ್ ಕೋವಿಡ್ದವ್ರನ್ನೂ ಸೇರಿಸ್ಕೊಂಡಿದ್ದಾರೆ. ಇವನ್ನೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮಾನಿಟರ್ ಮಾಡದೆ ಹೋದರೆ ಇದು ಇನ್ನಷ್ಟು ಉಲ್ಬಣಕ್ಕೆ ಮತ್ತು ಹಣ ವಸೂಲು ಮಾಡೋಕ್ಕೆ ಈ ವ್ಯವಸ್ಥೆಯನ್ನು ದುರುಪಯೋಗ ಆಗ್ತಿದೆ. ದುರುಪಯೋಗ ತಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ವಾರ್ ರೂಮಿಂದ ಅಲರ್ಟ್ ಆಗಿರ್ತಕ್ಕಂತಹ ಸರ್ಕಾರಿ ಕೋಟದ ಸೀಟ್ಗಳಿಗೆ ನೀವು ಹಣ ಕಟ್ಟಬೇಕಾಗಿಲ್ಲ. ಒಂದು ವೇಳೆ ನೀವು ಹಣ ಕಟ್ಟಿದ್ರೆ ನಿಜಕ್ಕೂ ಕೂಡ ಅಂತ ಹಣವನ್ನು ಕೂಡ ನಾವು ವಾಪಸ್ ಕೊಡಿಸಿ ಖಾಸಗಿ ಆಸ್ಪತ್ರೆಗಳ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನೋದು ರಾಜೀವ್ ಅವರ ಮಾತು. ಕ್ಯಾಮ್ರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್, ಟಿವಿ ಮೈಸೂರು.